ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಸು, ಕುರಿ, ಮೇಕೆ ಸಾಕಾಣಿಕೆ ಮಾಡುವಂತಹ ನಮ್ಮ ಸ್ನೇಹಿತರಿಗೆ ಇದು ತುಂಬ ಉಪಯುಕ್ತವಾಗಿರುವಂತಹ ಒಂದು ಮಾಹಿತಿ ಸ್ನೇಹಿತರೆ. ಅದರಿಂದ ಎಲ್ಲರೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಮ್ಮಲ್ಲಿ ಕೆಲವೊಂದು ನಮ್ಮ ಹಸು, ಕುರಿ, ಮೇಕೆ ಸಾಕಾಣಿಕೆ ಮಾಡುವಂತಹ ಕೆಲವೊಂದು ಸ್ನೇಹಿತರಿಗೆ ಒಂದು ಡೌಟ್ ಇದೆ. ಸಂಪೂರ್ಣವಾಗಿ 100% ಪ್ರಮಾಣದಲ್ಲಿ ರಸಮೇವನ್ನು, ಸೈಲೇಜನ್ನು ನಮ್ಮ ರಾಸುಗಳಿಗೆ, ಹಸು ಮೇಕೆಗಳಿಗೆ ಕೊಡಬಹುದಾ ಅನ್ನೋದು. ನಮ್ಮಲ್ಲಿ ಸ್ನೇಹಿತರು, ನಮ್ಮ ರೈತ ಸ್ನೇಹಿತರು ಏನು ಮಾಡ್ತಾರೆ ಅಂತಂದರೆ, ಮೇವು, ಹಸಿಮೇವು ಅತಿ ಹೆಚ್ಚು ಲಭ್ಯವಿರುವಂಥ ಒಂದು ಸಂದರ್ಭದಲ್ಲಿ ಅದನ್ನು ರಸಮೇವಾಗಿ, ಸೈಲೇಜಾಗಿ ಪರಿವರ್ತನೆ ಮಾಡಿ ನಮ್ಮ ರಾಸುಗಳಿಗೆ, ಮೇಕೆ ಹಸುಗಳಿಗೆ ತಿನ್ನಿಸುವಂಥ ಒಂದು ಪದ್ಧತಿ ಇದೆ. ಸ್ನೇಹಿತರೆ, ಈ ಪದ್ಧತಿಯಲ್ಲಿ ರಾಸುಗಳಿಗೆ ಸೈಲೇಜ್ ಎಷ್ಟು ಪ್ರಮಾಣದಲ್ಲಿ ನೀಡಬಹುದು, ಅದು ಯಾವ ರೀತಿ ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಸಂಕ್ಷಿಪ್ತ ಒಂದು ವಿವರವಾಗಿ ಒಂದು ವಿಡಿಯೋವನ್ನು ನಾವು ಮಾಡಿದ್ದೀವಿ. ಆದರೆ ಸ್ನೇಹಿತರೆ, ಇವತ್ತು ನಾವು ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ, ಕೆಲವೊಂದು ನಮ್ಮ ಸ್ನೇಹಿತರು ನಮಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಸೈಲೇಜನ್ನು ಕೊಡ್ಬೋದು, ಬರೀ ಸೈಲೇಜನ್ನು ಕೊಟ್ಟು ನಮಗೆ ನಮ್ಮ ರಾಸುಗಳನ್ನು, ಹಸು ಮೇಕೆಗಳನ್ನು ನಮಗೆ ಸಾಕ್ಬೋದು ಅನ್ನೋದೊಂದು ಪ್ರಶ್ನೆ ಇದೆ. ಮೇವಿನ ವಿಧಾನದಲ್ಲಿ ನಾವು ನೋಡೋದಾದರೆ ಸ್ನೇಹಿತರೆ, 60% ಅದು ನಾವು ಹಸಿಮೇವನ್ನು ಪೂರೈಕೆ ಮಾಡಬೇಕು, 30% ನಾವು ಒಣಮೇವನ್ನಾಗಿ ನಾವು ನೀಡಬೇಕಾಗುತ್ತೆ, 10% ನಾವು ಕೈತಿಂಡಿಗಳನ್ನು ನಾವು ನೀಡಬೇಕಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಹಸಿಮೇವನ್ನು ಬಿಟ್ಟು, ಒಣಮೇವನ್ನು ಬಿಟ್ಟು, ಕೈತಿಂಡಿನ ಬಿಟ್ಟು ನಾವು 100% ಪ್ರಮಾಣದಲ್ಲಿ ನಾವು ಸೈಲೇಜನ್ನು ನಮಗೆ ಕೊಡಬಹುದಾ ಅನ್ನೋದು. ಸ್ನೇಹಿತರೆ, ಖಂಡಿತವಾಗಿ ಕೊಡ್ಬೋದು ಸೈಲೇಜನ್ನು. ಅದು ಯಾಕೆ ಅಂತಂದರೆ, ಹಸಿಮೇವು ಒಣಮೇವನ್ನು ಅದನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಇಲ್ಲಿ ಸೈಲೇಜ್ ಅನ್ನೋದು, ರಸಮೇವು ಅನ್ನೋದು, ಅದರಲ್ಲಿ ಹಸಿಮೇವಿನ ಪ್ರಮಾಣವೂ ಇರುತ್ತೆ, ಒಣಮೇವಿನ ಪ್ರಮಾಣವೂ ಇರುತ್ತೆ, ಕೈತಿಂಡಿದ ಪ್ರಮಾಣವೂ ಇರುತ್ತೆ. ಆದ್ದರಿಂದ ನಮಗೆ ಯಾವುದೇ ನಮ್ಮ ಹಸುಗಳಿಗೆ, ರಾಸುಗಳಿಗೆ, ನಮ್ಮ ಹಸು ಮೇಕೆ ಕುರಿಗಳಿಗೆ ನಮಗೆ 100% ಪ್ರಮಾಣದಲ್ಲಿ ನಾವು ಸೈಲೇಜನ್ನು ನಮಗೆ ಕೊಟ್ಟು ನಮಗೆ ಸಾಕಾಣಿಕೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಯಾರಿಗಾದರೂ ಈ ಸೈಲೇಜನ್ನು ಯಾವ ರೀತಿ ಮಾಡೋದು, ಸೈಲೇಜ್ ಅಂದರೆ ಏನು, ಅದರ ಬಗ್ಗೆ ಒಂದು ವಿವರವಾದಂತಹ ಒಂದು ವಿಡಿಯೋನ ನಾವು ಈ ಚಾನೆಲ್ನಲ್ಲಿ ಮಾಡಿದ್ದೀವಿ. ಎಲ್ಲ ರೈತ ಸ್ನೇಹಿತರು ಬೇಕಾದರೆ ಅದನ್ನು ಹೋಗಿ ನೋಡ್ಬೋದು ಸ್ನೇಹಿತರೆ. ಇನ್ನೂ ಸೈಲೇಜ್ರ ಜೊತೆಗೆ ನಮಗೆ ಹಸಿಮೇವು ಒಣಮೇವನ್ನು ಕೊಡೋದಾದ್ರೂ 60-30% ಪ್ರಮಾಣ ಹಸಿಮೇವು 60 ಕೊಡೋದ್ರಲ್ಲಿ, 60% ಕೊಡೋ ಮೇವಿನಲ್ಲಿ, 30% ಒಣಮೇವು, 10% ಕೈತಿಂಡಿನ ಕೊಟ್ಟು ನಮಗೆ ಹೆಚ್ಚುವರಿಯಾಗಿ ನೋಡೋದಾದರೆ ನಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ. ರಸಮೇವು ಅನ್ನೋದು, ಒಂದು ಸೈಲೇಜ್ ಅನ್ನೋದು ನಮ್ಮ ರಾಸುಗಳಿಗೆ ತುಂಬ ಉಪಯುಕ್ತವಾಗಿರುವಂಥ ಒಂದು ಆರೋಗ್ಯಕರವಾಗಿರುವಂತಹ ಒಂದು ಮೇವು. ಅದರಿಂದ 100% ಹಸಿಮೇವು ಒಣಮೇವು ಎಲ್ಲ ಬಿಟ್ಟು 100% ನಾವು ಸೈಲೇಜನ್ನು ಕೊಟ್ಟು ನಮ್ಮ ರಾಸುಗಳನ್ನು ನಮಗೆ ಸಾಕಾಣಿಕೆ ಮಾಡ್ಬೋದು ಸ್ನೇಹಿತರೆ.